ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗೋಯ್ತು ಅಂತ ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆ ಒಳಗಡೆನೆ ಎದ್ದೇಳಕ್ಕೆ ಟ್ರೈ ಮಾಡ್ತಾ ಇದ್ದೆ ಬಟ್ ಚಿಕ್ಕ ಪಾಪು ಇರೋದ್ರಿಂದ ಅವಳು ಮಧ್ಯರಾತ್ರಿ ಎಲ್ಲ ಆಟಾಡ್ತಾನೆ ಇರ್ತಾಳೆ ಸೊ ಹಾಗಾಗಿ ನಾನು ಕೂಡ ಅವಳ ಜೊತೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕೂಡ ನಾನು ನಿದ್ದೆಗೆಡ್ತಾ ಇರಬೇಕು ನನಗೆ ಬೆಳಗಿನ ಜಾವದಲ್ಲಿ ನಿದ್ದೆ ಬರ್ತಾ ಇರತ್ತೆ ಅವಳೇನೋ ಮಲಗ ಬಿಡ್ತಾಳೆ ಆದರೆ ನಾವು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬೇರೆ ನಮ್ಮ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಪ್ರತಿದಿನ ಬೇಗ ಅಲ್ವಾ ಬಟ್ ಆಲ್ರೆಡಿ ಆರೂವರೆ ಆಗೋಗಿತ್ತು ಸೊ ನಾನು ಎದ್ದು ನಾನು ರೆಡಿ ಆಗಿ ಕಿಚನ್ಗೆ ಬರೋ ಅಷ್ಟರಲ್ಲಿ ಏಳು ಗಂಟೆ ಆಗಿದೆ ಸೊ ಇವಾಗ ಶುಂಠಿ ಟೀನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಪ್ರತಿದಿನ ಬೆಳಿಗ್ಗೆ ನಾನು ಕಾಫಿನೇ ಮಾಡೋದಿಲ್ಲ ದಿನ ಒಂದೊಂದ್ ತರ ಮಾಡ್ತಾ ಇರ್ತೀನಿ ಒಂದಿನ ಕಾಫಿ ಮಾಡಿದ್ರೆ ಇನ್ನೊಂದಿನ ಟೀ ಮಾಡ್ತೀನಿ ಇನ್ನೊಂದಿನ ರಾಗಿ ಗಂಜಿ ಅಂತ ಹೇಳ್ತೀವಿ ಅಲ್ಲ ಸೊ ರಾಗಿ ಅಂಬ್ಲಿ ಅಥವಾ ಕಷಾಯ ಈ ರೀತಿಯಾಗಿ ಸ್ವಲ್ಪ ಬದಲಾವಣೆ ಇರ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾ ಇರ್ತೀನಿ ಅಂಡ್ ತುಂಬಾ ಜನ ಕಮೆಂಟ್ ನ ಮಾಡ್ತಾ ಇದ್ರಿ ಅನಿತಾ ನಿಮ್ ಪಾಪುನ ತೋರಿಸಿ ಎಷ್ಟು ತಿಂಗಳು ಇವಾಗ ಪಾಪುಗೆ ಪಾಪು ಫೇಸ್ ರಿವೀಲ್ ಮಾಡಿ ಏನಂತ ಹೆಸರಿಟ್ರಿ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ತೋರಿಸ್ತೀನಿ ಅವ್ಳಿನ್ನು ತುಂಬಾನೇ ಚಿಕ್ಕವಳು ಸೊ ಹಾಗಾಗಿ ವಿಡಿಯೋದಲ್ಲೆಲ್ಲ ಬೇಡ ಅಂತ ಹೇಳಿ ತೋರಿಸ್ತಾ ಇಲ್ಲ ಅಂಡ್ ನಾನು ಕೂಡ ಈ ರೀತಿ ಡೈಲಿ ವ್ಲಾಗ್ಸ್ ನ ಮಾಡಿ ತುಂಬಾ ದಿನ ಆಗಿತ್ತು ತುಂಬಾ ಒಂದ್ ಆರು ತಿಂಗಳು ಏಳು ತಿಂಗಳೇ ಆಗಿತ್ತು ಅನ್ಸುತ್ತೆ ಸೊ ನಾನು ಕೂಡ ಪ್ರೆಗ್ನೆಂಟ್ ಇದ್ದೆ ಅದಾದ್ಮೇಲೆ ಇವಾಗ ಪಾಪು ಚಿಕ್ಕ ಹಾಗಾಗಿ ಟೈಮೇ ಸಿಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ತುಂಬಾ ಕಡಿಮೆ ಮಾಡಿದ್ದೆ ಬಟ್ ಇನ್ಮೇಲೆ ಸ್ವಲ್ಪ ಅಟ್ಲೀಸ್ಟ್ ವೀಕ್ಲಿ ಒನ್ ಆದ್ರೂನು ಹಾಕ್ಬೇಕು ಡೈಲಿ ವ್ಲಾಗ್ಸ್ ನ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಕೂಡ ಇಷ್ಟ ಆಗ್ತಾ ಇದೆ ಅನ್ಕೊಂಡಿದೀನಿ ಸೊ ನಾನು ಪ್ರತಿದಿನ ಈ ರೀತಿ ಕಾಫಿ ಅಥವಾ ಟೀ ಕುಡಿಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ ಒಂದ್ ಹತ್ತು ನಿಮಿಷ ನಮ್ಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಸೊ ಈ ರೀತಿ ಬೆಳಗಿನ ಜಾವನೆ ಇಬ್ರು ಮಾತಾಡ್ಕೊಂಡು ಕಾಫಿ ಅಥವಾ ಟೀ ಕುಡಿತಾ ಖುಷಿ ಖುಷಿಯಿಂದ ಇದ್ರೆ ನಮ್ಗೆ ಇಡೀ ದಿನ ಖುಷಿಯಾಗೆ ಹೋಗುತ್ತೆ ಸೊ ನಾನ್ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೇ ಬಿ ನಿಮಗೆ ಗೊತ್ತೇ ಇರುತ್ತೆ ಮದ್ವೆ ಆದ್ಮೇಲೆ ಒಂಥರ ಇರುತ್ತೆ ಲೈಫು ಮಕ್ಕಳಾದ್ಮೇಲೆ ಇನ್ನೊಂದು ತರ ಆಗುತ್ತೆ ಸೊ ನನಗೆ ಖಂಡಿತವಾಗ್ಲೂ ಒಂಥರ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಫಸ್ಟ್ ಬೇಬಿ ಇದ್ದಾಗ ಇಷ್ಟೊಂದು ಕೆಲಸ ಇರ್ತಾ ಇರಲಿಲ್ಲ ಬಟ್ ಈಗ ಎರಡನೇ ಪಾಪು ಆಗಿರೋದ್ರಿಂದ ತುಂಬಾನೇ ಕೆಲಸ ನನಗೆ ಅಂದ್ರೆ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ಮನೆ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ಗೆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಸೊ ಈ ರೀತಿ ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು ತುಂಬಾನೇ ಕೆಲಸ ಆಗ್ತಾ ಇರತ್ತೆ ಅದರಲ್ಲಿ ನಾವು ನನ್ನ ಪಾಡಿಗೆ ನಾನು ಬ್ಯುಸಿ ಆಗ್ಬಿಡ್ತೀನಿ ಅಂಡ್ ಶಮಂತ್ ಅವ್ರ ಪಾಡಿಗೆ ಅವರು ವರ್ಕಲ್ಲಿ ಬ್ಯುಸಿ ಆಗಿರ್ತಾರೆ ಸೊ ಹಾಗಾಗಿ ಇಬ್ರಿಗೂ ಟೈಮೇ ಸಿಗೋದಿಲ್ಲ ಹಾಗಾಗಿ ನಾನು ಏನ್ ಮಾಡಿದೀನಿ ರೂಲ್ಸ್ ಅಂತ ಹೇಳಿದ್ರೆ ಈ ರೀತಿ ಕಾಫಿ ಟೀ ಕುಡಿಬೇಕಾದ್ರೆ ಇಬ್ರು ನಮ್ಮ ಬಗ್ಗೆನೇ ನಾವು ಮಾತಾಡಬೇಕು ಅಂದ್ರೆ ನಮ್ಮ ಫ್ಯೂಚರ್ ಬಗ್ಗೆ ಆಗಿರ್ಬೋದು ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಜಗಳ ಮಾಡ್ಕೊಂಡಿರ್ತೀವಿ ಗಂಡ ಹೆಂಡ್ತಿ ಅಂತ ಅಂದಮೇಲೆ ಎಲ್ಲರೂ ಮಲ್ಲು ಕಾಮನ್ ಅಲ್ವಾ ಸ್ವಲ್ಪ ಆದ್ರೂ ಮನಸ್ತಾಪ ಬಂದೇ ಬರತ್ ಅವಾಗವಾಗ ಸೊ ಯಾರೇ ಜಗಳ ಆಡುದ್ರು ಅಷ್ಟೇನೆ ಈ ರೀತಿ ಕಾಫಿ ಟೀ ಕುಡಿಬೇಕಾದ್ರೆ ಇಬ್ರು ಖುಷಿ ಖುಷಿಯಿಂದ ಮಾತಾಡ್ಕೊಂಡಿರ್ಬೇಕು ಆಗ ಆ ಜಗಳ ಅಲ್ಲಿಗೆ ಸ್ಟಾಪ್ ಹೋಗುತ್ತೆ ಅಂಡ್ ತುಂಬಾ ದಿನ ಮುನಿಸ್ಕೊಂಡಿದ್ರೆ ಅದು ಸಂಸಾರಕ್ಕೂ ಒಳ್ಳೇದಲ್ಲ ಅಲ್ವಾ ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇರ್ತೀನಿ ಅಂಡ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಖುಷಿಯಾಗಿದ್ವಿ ಅಂತ ಹೇಳಿದ್ರೆ ಬೇರೆ ಎಲ್ಲ ಶೂನ್ಯ ಅನ್ಸುತ್ತೆ ಅದೇ ಇಬ್ರು ಮಧ್ಯೆ ಸ್ವಲ್ಪ ಬಿರುಕು ಮೂಡಿದ್ರು ಕೂಡ ಕೋಟಿ ಕೊಟ್ಟರು ಕೂಡ ಇಬ್ಗೂ ಸಮಾಧಾನ ಆಗ್ತಾ ಇರೋದಿಲ್ಲ ಇದು ನಿಮ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೊಂಡಿದೀನಿ ಓಕೆ ನಾನ್ ನಿಮಗೆ ನೆಕ್ಸ್ಟ್ ವಿಡಿಯೋ ಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ